ಹಾಯ್, ನಿತ್ಯಶ ಬ್ಯೂಟಿ ಹೋಮ್ಗೆ ವೆಲ್ಕಮ್. ಸೊ ವೀಡಿಯೋ ನೋಡೋದಕ್ಕೂ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಯಾವುದೇ ವೀಡಿಯೋ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಸೊ ಇವತ್ತು ಅಲ್ಲಿಗೆ ಕ್ಲಿಪ್ ಹಾಕ್ಸಿರ್ತಾರೆ. ಸೊ ಅಂಥವ್ರಿಗೆ ಅಲ್ಲಿ ಸ್ಟಾರ್ಟಿಂಗಲ್ಲಿ ಹೊಸ್ದಾಗಿ ಕ್ಲಿಪ್ ಹಾಕ್ಸಿದಾಗ ಅಲ್ಲಿ ತುಟಿಗಳು ಕೊಯ್ಕೊಂಬಿಟ್ಟಿರುತ್ತೆ, ಗಾಯ ಕೂಡ ಆಗುತ್ತೆ. ಸೊ ಈ ಥರ ಗಾಯ ಆಗೋದಕ್ಕೆ, ತುಟಿ ಕೊಯ್ಕೊಳ್ಳೋದಕ್ಕೆ, ಸೊ ಯಾವ ಥರ ಆಯಿಂಟ್ಮೆಂಟ್ ಹಚ್ಚಬೇಕು, ಯಾವ ಥರ ಆಯಿಂಟ್ಮೆಂಟ್ ಹಚ್ಚಿದ್ರೆ ಬೇಗ ಗುಣ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನೊಂದು ಸಣ್ಣ ವೀಡಿಯೋ ಮಾಡಿದ್ದೀನಿ. ಸೊ ಇದು ಅಲ್ಲಿಗೆ ಕ್ಲಿಪ್ ಹಾಕ್ಸೋವಾಗ ಎಲ್ಲ ಪ್ರತಿಯೊಬ್ಬರಿಗೂ ಅಷ್ಟೇ, ಫಸ್ಟು ಯಾರು ಕ್ಲಿಪ್ಪೆಲ್ಲ ಹಾಕ್ಸ್ತಾರೆ ಅಲ್ಲಿಗೆ ಅಂಥವ್ರಿಗೆ ಫಸ್ಟು ಟೈಮ್ ಅಲ್ವಾ. ಸೊ ಹಂಗಾಗಿ ತುಟಿ ಎಲ್ಲ ಫುಲ್ಲು ಗಾಯ ಆಗುತ್ತೆ, ಯಾಕಂದರೆ ಕಂಬಿ ಕೊಯ್ಕೊಳ್ಳುತ್ತೆ. ಸೊ ಆವಾಗ ನಾವು ಯಾವ ಥರ ಆಯಿಂಟ್ಮೆಂಟ್ ಹಚ್ಚಿದ್ರೆ ನೋಡಿ, ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಆಯಿಂಟ್ಮೆಂಟ್ನ ನೀವು ಹಚ್ಚಿ ಅದಕ್ಕೆ ಅಂತಲ್ಲ, ತುಟಿ ಯಾವುದೇ ಗಾಯ ಆಗಿರಲಿಲ್ಲ, ಎಂಜಲ್ ಏನಾದರೂ ತಿಂದಿದ್ರೆ ಕೂಡ ಸ್ವಲ್ಪ ಗಾಯ ಆಗುತ್ತೆ. ಸೊ ಅಂಥವ್ರಿಗೂ ಕೂಡ ಈ ಆಯಿಂಟ್ಮೆಂಟು ತುಂಬ ಯೂಸ್ಫುಲ್ ಆಗುತ್ತೆ. ಇದು ಯಾವ ಥರ ಯೂಸ್ ಮಾಡಬೇಕಂದ್ರೆ, ನೈಟ್ ಹೊತ್ತು ಮಲಗೋವಾಗ ಯೂಸ್ ಮಾಡಬೇಕು. ಯಾಕಂದರೆ ನೈಟ್ ಹೊತ್ತು ಅದನ್ನು ಹಚ್ಕೊಂಡು ಮಲ್ಕೊಂಡ್ರೆ ಬಾಯಲ್ಲಿ ನೀರು ಊರಲ್ಲ. ಈ ಹಗ್ಲೊತ್ತಲಾದರೆ ಮಾತಾಡ್ತಾ ಇರ್ತೀವಿ, ಸೊ ಹಂಗಾಗಿ ಬಾಯಲ್ಲಿ ನೀರು ಊರುತ್ತೆ. ಸೊ ಹಂಗಾಗಿ ಆಯಿಂಟ್ಮೆಂಟ್ ಹಚ್ಚಿದ ಮೇಲೆ ನಮಗೆ ಬಾಯಲ್ಲಿ ತುಟಿಗಳು ಗಾಯ ಆದಾಗ, ತುಟಿ ಒಳಗಡೆ ಎಲ್ಲ ಗಾಯ ಆದಾಗ ಹಚ್ಕೊಂಡಾಗ ಅವಾಗ ಅದು ಎಂಜಲ್ ಬರುತ್ತೆ. ಸೊ ಎಂಜಲ್ ಬಂದಾಗ ಆ ಎಂಜಲ್ನ ನೀವು ನುಂಗಬಾರ್ದು, ಉಗಿಬೇಕು. ಸೊ ಹಾಗಾಗಿ ನೈಟ್ ಹೊತ್ತು ಹಚ್ಕೊಂಡು ಮಲ್ಕೊಂಬಿಟ್ರೆ ಸೊ ಗೊತ್ತಾಗಲ್ಲ ಅಷ್ಟೊಂದು. ಸೊ ಹಂಗಾಗಿ ನೈಟ್ ಹೊತ್ತು ಅಪ್ಲೈ ಮಾಡಬೇಕು. ಎಲ್ಲಿ ಗಾಯ ಆಗಿದೆ ಆ ಥರ ಸಣ್ಣಗೆ ನೋಡಿ, ಇಷ್ಟು ಚಿಕ್ಕದಾಗಿ ಆಯಿಂಟ್ಮೆಂಟ್ ಎತ್ಕೊಳ್ಳಿ, ಜಾಸ್ತಿ ಎತ್ಕೊಳ್ಳೋಕೆ ಹೋಗಬೇಡಿ. ಚಿಕ್ಕದಾಗಿ ಆಯಿಂಟ್ಮೆಂಟ್ ಎತ್ಕೊಂಡು ನೋಡಿ, ಈ ಕಲರ್ ಈ ಥರ ಇರುತ್ತೆ, ಈ ಥರ ಎತ್ಕೊಂಡು ನಮ್ಗೆ ಎಲ್ಲಿ ಗಾಯ ಆಗಿದೆ, ತುಟಿ ಒಳಗಡೆ ಆಲ್ಮೋಸ್ಟ್ ಕಂಬಿ ಹಾಕ್ಸಿರೋ ಜಾಗದಲ್ಲಿ ಫುಲ್ಲು ಕೊಯ್ಕೊಂಬಿಟ್ಟಿರುತ್ತೆ. ಫಸ್ಟ್ ಟೈಮ್ ಯಾರಾದರೂ ಕಂಬಿ ಹಾಕ್ಸ್ಕೊಂಡಿರೋರಿಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಯಾಕಂದರೆ ನಾನು ಹಾಕ್ಸ್ಕೊಂಡಿದ್ದೆ. ಸೊ ಹಾಗಾಗಿ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಹೇಳ್ತಾ ಇದ್ದೀನಿ, ನನಗೂ ಅಷ್ಟೇ ಫುಲ್ ಕೊಯ್ಕೊಂಬಿಟ್ಟಿತ್ತು. ಸೊ ಅವಾಗ ನಾನು ಇದೇ ಆಯಿಂಟ್ಮೆಂಟ್ನ ಯೂಸ್ ಮಾಡಿದ್ದು ತುಂಬ ಯೂಸ್ಫುಲ್ ಆಯಿತು, ತುಂಬ ಚೆನ್ನಾಗಿ ಒಂದು ನೈಟಲ್ಲೇ ನನಗೆ ಗಾಯ ಅನ್ನೋದು ಮಾಯ ಆಗೋಯಿತು. ಪೇನ್ ಕೂಡ ಇರಲ್ಲ, ತುಂಬ ನೋವಾಗುತ್ತೆ ಅವಾಗ ತುಟಿ. ಸೊ ಈ ಆಯಿಂಟ್ಮೆಂಟ್ ಹಚ್ಕೊಳೋವಾಗ ತುಟಿ